ಸುಖ ಸಂಸಾರಕ್ಕೆ ಕೆಲವು ಗುಟ್ಟುಗಳು. ಸಂಸಾರದಲ್ಲಿ ಬೆಣ್ಣೆಯಲ್ಲಿ ಕೂದಲು ತೆಗೆಯುವಂತೆ ನಾಜುಕ್ಕಾಗಿ ಇದ್ದರೆ ಮಾತ್ರ ಸುಖ ಸಂಸಾರ ನಿಮ್ಮದಾಗುತ್ತದೆ. ಒಂದು, ನಿಮ್ಮ ಮೊಬೈಲ್ ವಾಲ್ಪೇಪರ್ಗೆ ನಿಮ್ಮಿಬ್ಬರ ಫೋಟೋ ಹಾಕಿಕೊಳ್ಳಿ, ತೋರಿಕೆಗಲ್ಲ, ಪ್ರೀತಿಯಿಂದ. ಎರಡು, ಗಂಡನನ್ನು ಕೋಪಗೊಳಿಸುವ ಕೆಲಸವನ್ನು ಮಾಡಬೇಡಿ. ಮೂರು, ನಿಮ್ಮ ಗಂಡನನ್ನು ತಮಾಷೆಗೂ ಕೂಡ ಬೇರೆಯವರೊಂದಿಗೆ ಹೋಲಿಕೆ ಮಾಡಿ ಮಾತನಾಡಲೇಬೇಡಿ. ನಾಲ್ಕು, ನಿಮ್ಮ ಬೇಕು ಬೇಡಗಳನ್ನು ಹೇಳುವ ರೀತಿ ಕೋಪದಿಂದ ಇರಬಾರದು, ತುಂಬ ನಾಜೂಕಾಗಿರಬೇಕು. ಐದು, ವಾರಕ್ಕೊಮ್ಮೆಯಾದರೂ ನಿಮ್ಮ ಗಂಡನ ಫೇವ್ರೆಟ್ ಡಿಶ್ ಮಾಡಿ. ಆರು, ಅವರಿಗೆ ಇಷ್ಟ ಆಗೋ ರೀತಿ ರೆಡಿಯಾಗಿ ನಿಮ್ಮ ಮೇಲೆ ದೃಷ್ಟಿ ಬಿಟ್ಟು ಬೇರೆ ಕಡೆ ಹೋಗದ ರೀತಿ ನಾಜೂಕಿನಿಂದ ಇರಿ. ಏಳು, ನಿಮ್ಮ ಗಂಡನಿಗೆ ಸಂಭೋಗದಲ್ಲಿ ಆಸಕ್ತಿ ಹೆಚ್ಚು ಇದ್ದರೆ ಅದನ್ನು ಅರಿತು ಅವರ ಇಚ್ಛೆಗೆ ಅನುಸಾರ ಇದ್ದು ಬಿಡಿ, ಇಲ್ಲದಿದ್ದರೆ ಖಂಡಿತವಾಗಿ ಅವರ ಗಮನ ಪರಸ್ತ್ರೀ ಮೇಲೆ ಹೋಗುತ್ತದೆ. ಎಂಟು, ಗಂಡ ಇದ್ದರೂ ಸಹ ಅವರ ಜೊತೆ ಮಾತನಾಡದೆ ಗಮನ ಕೊಡದೆ ಮೊಬೈಲ್ ಅಥವಾ ಟಿವಿ ಅಂತ ಕೂರಬೇಡಿ. ಒಂಬತ್ತು, ಗಂಡ ಮನೆಗೆ ಬರುತ್ತಲೇ ಸಮಸ್ಯೆಗಳನ್ನು ಹೇಳಬೇಡಿ, ಆದಷ್ಟು ತಾಳ್ಮೆಯಿಂದ ಇರಿ. ಹತ್ತು, ನೀವು ಅವರ ದುಡಿಮೆಗೆ ಮಾತ್ರ ಬೆಲೆ ಕೊಡುತ್ತೀರಾ, ಅವರಿಗಲ್ಲ ಎಂಬ ಭಾವನೆ ಬರದಂತೆ ನಡೆದುಕೊಳ್ಳಿ. ಹನ್ನೊಂದು, ಅಡುಗೆ ರುಚಿಯ ಬಗ್ಗೆ ನಿಮ್ಮನ್ನು ಹೀಯಾಳಿಸಿದರೆ ಬೇಜಾರಾಗಬೇಡಿ, ಅಡುಗೆ ಚೆನ್ನಾಗಿಲ್ಲದಿದ್ದರೆ ಚೆನ್ನಾಗಿ ಮಾಡಲು ಕಲಿಯಿರಿ, ಹೆಣ್ಣಿಗೆ ಅದು ದೊಡ್ಡ ಕಷ್ಟವೇನಲ್ಲ. ಒಂದು ವೇಳೆ ಅಡುಗೆ ರುಚಿಯಾಗಿದ್ದರೂ ಕೂಡ ಚೆನ್ನಾಗಿಲ್ಲ ಅಂದರೆ ತಲೆ ಕೆಡಿಸಿಕೊಳ್ಳದೆ ಇದ್ದು ಬಿಡಿ. ಹನ್ನೆರಡು, ಮನೆಯ ಎಲ್ಲ ವಸ್ತುಗಳು ಆಯಾ ಸ್ಥಳದಲ್ಲಿ ಇರಲಿ, ಇದು ಕೂಡ ಕೆಲವೊಮ್ಮೆ ಜಗಳಕ್ಕೆ ಕಾರಣವಾಗುತ್ತದೆ. ಹದಿಮೂರು, ನಾನು ಮನೆ ಕೆಲಸದವಳಲ್ಲ, ಏನಿದು ಇಷ್ಟೊಂದು ಕೆಲಸ ಎಂದು ಬೇಜಾರಾಗಬೇಡಿ, ಅದರ ಬದಲು ಇದೆಲ್ಲ ನನ್ನ ಕರ್ತವ್ಯ ಅಂತ ತಿಳಿಯಿರಿ. ಹದಿನಾಲ್ಕು, ಮಕ್ಕಳಾದ ಮೇಲೆ ಇನ್ನೇನಿದೆ ಎಂದು ಗಂಡನನ್ನು ಕಡೆಗಣಿಸಬೇಡಿ, ಯಾವಾಗಲೂ ಪತಿಯ ಇಷ್ಟಾನುಸಾರ ಇದ್ದು ನೋಡಿ, ಸಂಸಾರ ಸುಖವಾಗಿರುತ್ತದೆ. ಹದಿನೈದು, ನನ್ನ ಮಾತಿಗೆ ಬೆಲೆ ಇಲ್ಲ, ನನ್ನ ಬಗ್ಗೆ ಕಾಳಜಿ ಇಲ್ಲ ಅಂತ ನೀವು ಕೂಡ ಪತಿಯನ್ನು ಕಡೆಗಣಿಸಬೇಡಿ. ಪತಿಯನ್ನು ಪ್ರೀತಿ ಗೌರವ ಕಾಳಜಿ ಕೊಟ್ಟು ನಿಮ್ಮ ದಾರಿಯಲ್ಲಿ ಇರುವಂತೆ ನೋಡಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇದೆ. ಹದಿನಾರು, ಗಂಡನ ಮನೆಯವರನ್ನು ನಿಂದಿಸಬೇಡಿ. ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಸೂಕ್ಷ್ಮವಾಗಿ ಗಂಡನಿಗೆ ಅರ್ಥ ಮಾಡಿಸಿ, ಮನೆ ಮುರಿಯುವುದೇ ಪರಿಹಾರವಲ್ಲ ನೆನಪಿಡಿ. ಹದಿನೇಳು, ಸಾಧ್ಯವಾದಷ್ಟು ಡಿಪೆಂಡ್ ಆಗೋದನ್ನು ಕಡಿಮೆ ಮಾಡಿ. ಹತ್ತೊಂಬತ್ತು, ಅವರು ಹಂಗಂದ್ರು ಇವರು ಹಿಂಗಂದ್ರು ಅಂತ ನೆನೆಸಿ ಕೊರಗಬೇಡಿ, ಆಗ ನಿಮಗೆ ತೊಂದರೆ ಕೊಡಬೇಕು ಅಂತ ಎಣಿಸಿದವರಿಗೆ ನೀವು ಸುಲಭವಾಗಿ ಮಣೆ ಹಾಕಿದಂತೆ, ಅದರ ಬದಲು ಬಂಡೆ ಕಲ್ಲಿನಂತೆ ಇದ್ದು ಬಿಡಿ. ಕೆಟ್ಟವರ ನಿಂದನೆ ನಿಮಗೆ ನೋವು ಮಾಡಲೇಬಾರದು, ಅಷ್ಟು ಗಟ್ಟಿಯಾಗಿ ಇದ್ದು ಬಿಡಿ. ಒಟ್ಟಾರೆಯಾಗಿ ಏನನ್ನೂ ಬಯಸದೆ ನಿಸ್ವಾರ್ಥಿಯಾಗಿ ಸಂಸಾರಕ್ಕಾಗಿ ಬದುಕಿ. ನಿಮ್ಮನ್ನು ಆದಷ್ಟು ದೃಢವಾಗಿ ತಯಾರು ಮಾಡಿಕೊಳ್ಳಿ, ಮುಖ್ಯವಾಗಿ ಇಂಡಿಪೆಂಡೆಂಟ್ ಆಗಿರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಹಾಗೂ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.